صور 16 10 كلو ಈ ದೀಪಾವಳಿ ಹಬ್ಬ ಎಲ್ಲರಿಗೆ ಸುಖ ಶಾಂತಿ ಸೌಹಾರ್ದ ತನ್ನಿಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಐ ವಿಶ್ ಆಲ್ ದ ಪೀಪಲ್ ಆನ್ ದ ಅಕೇಶನ್ ಆಫ್ ಹ್ಯಾಪಿ ಹ್ಯಾಪಿ ದಿವಾಲಿ ಅಂಡ್ ವಿಶ್ ದಮ್ ಆಲ್ ದ ಬೆಸ್ಟ್ ಅಂಡ್ ಐ ಪ್ರೇ ಗಾಡ್ ಟು ಗಿವ್ ಸ್ಟ್ರೆಂಗ್ ಲವ್ ಅಂಡ್ ಅಫೆಕ್ಷನ್ ಟು ಈಚ್ ಅದರ್ ಇನ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಅಂಡ್ ಎಂಟೈರ್ ಸ್ಟೇಟ್ ಸಮಸ್ತ ನಾಡಿನ ಜನತೆಗೆ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ರಾಷ್ಟ್ರದಾದ್ಯಂತ ಮೂಲೆ ಮೂಲೆಗಳಲ್ಲಿ ಸಂಭ್ರಮದ ದೀಪಾವಳಿಯನ್ನು ಜಾತಿ ಧರ್ಮವನ್ನು ಮೀರಿ ಪ್ರತಿಯೊಬ್ಬರು ಕೂಡ ಅತ್ಯಂತ ಹರ್ಷದಿಂದ ಆಚರಿಸ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ COVID-19 ಬಿಮಾರಿ ಇರಬಹುದು ಅಥವಾ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಜಲಪ್ರಳಯ ಭೂಕಂಪ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ಜನರು ಬಹಳಷ್ಟು ತೊಂದರೆಗೀಡಾಗಿದ್ದರು. ಈ ಸಲದ ಈ ದೀಪಾವಳಿ ಕಷ್ಟ ನಷ್ಟಗಳ ಮಧ್ಯೆಯಲ್ಲೂ ಕೂಡ ಸಂಭ್ರಮ ದೀಪಾವಳಿಯನ್ನು ಪ್ರತಿಯೊಬ್ಬರು ಕೂಡ ಆಚರಿಸ್ತಾ ಇದ್ದಾರೆ. ಈಗ ನಾನು ಹೇಳುವ ಒಂದೇ ಒಂದು ಸಂದೇಶ, ನಮ್ಮ ಬದುಕು ಕೇವಲ ನಮ್ಮ ಯಾವುದೇ ಒಂದು ಧರ್ಮಕ್ಕಾಗಿ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಸೀಮಿತವಾಗಿರಬಾರ್ದು. ಈ ದೀಪಾವಳಿ ಹೇಗೆ ದೀಪ ತನ್ನನ್ನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡ್ತಿದೆಯೋ ಅದೇ ಥರ ನಾವು ಕೂಡ ನಮ್ಮ ಬದುಕಿನಲ್ಲಿ ನಮ್ಮದೇ ಆದಂತಹ ಏನೇ ಸಮಸ್ಯೆಗಳಿದ್ರೂ ಕೂಡ ನಮಗೆ ಯಾವುದೇ ಒಂದು ಥರದ ಅನುಕೂಲತೆಗಳಿದ್ರೆ ಅದು ವಿದ್ಯೆ ಇರ್ಬೋದು, ಸಂಪತ್ತಿರ್ಬೋದು, ಅಧಿಕಾರಿಗಳು ಇರಬಹುದು, ಅವೆಲ್ಲವನ್ನೂ ಕೂಡ ನಾವು ಎಲ್ಲರಿಗಾಗಿ ಜಗತ್ತಿಗಾಗಿ ಹಂಚಿ ನಾವು ಒಬ್ಬ ಮಾನವೀಯತೆಯನ್ನು ನಾವು ಮೆರೆಯಬೇಕು. ಅದೇ ಥರ ಈ ದೀಪಾವಳಿ ಸಂಭ್ರಮದಲ್ಲಿ ಎಷ್ಟೋ ಜನರಿಗೆ ಬೆಲೆ ಏರಿಕೆಯಿಂದ ಕೆಲವೊಬ್ಬರಿಗೆ ಎಣ್ಣೆಯನ್ನು ಕೂಡ ತಂದು ದೀಪ ಬೆಳಗಿಸಲು ಕೂಡ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಜಾತಿ ಧರ್ಮವನ್ನು ಬೀರಿ ತಮ್ಮ ಅಕ್ಕಪಕ್ಕದವರಿಗೆ ಕೇವಲ ಒಂದು ದೀಪವನ್ನು ಜ್ಯೋತಿಯನ್ನು ಬೆಳಗಿಸೋಕ್ಕೋಸ್ಕರ ಆಗಲಿ ತಾವೆಲ್ಲರೂ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚಬೇಕು. ಮತ್ತು ಈ ಮಧ್ಯೆ ನಮ್ಮ ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಬರ್ತಾ ಇವೆ. ಈ ಚುನಾವಣೆಯಲ್ಲಿ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ. ನಾವು ಯಾವುದೇ ಒಂದು ಕಟ್ಟುಪಾಡಿಗೆ ಗಂಟು ಬಿದ್ದು ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಯಾರೋ ಹಾಕಿದ ಅಜ್ಜ ಹಾಕಿದ ಆಲದ ಮರಕ್ಕೆ ನಾವು ಜೋತಾಡೋದಕ್ಕಿಂತ ನಮ್ಮದೇ ಆದ ವಿಚಾರ ಲಹರಿಯಿಂದ ನಾವು ಏನು ಮಾಡಿದರೆ ನಮ್ಮ ಊರಿಗೆ ಒಳ್ಳೆಯದಾಗ್ಬೋದು, ನಮ್ಮ ಜಿಲ್ಲೆಗೆ ಒಳ್ಳೆಯದಾಗ್ಬೋದು, ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನು ಮಾಡಿದ್ರೆ ಒಳ್ಳೆಯದಾಗ್ಬೋದು ಅಂತ ತಿಳ್ಕೊಂಡು ಯಾವ ಸದಸ್ಯರು ನಿಸ್ವಾರ್ಥಿಯಾಗಿ ಜನರಿಗೆ ಸ್ಪಂದಿಸಿ ತಮ್ಮ ಬದುಕನ್ನು ಜನರಿಗಾಗಿ ಸಮರ್ಪಿಸ್ತಾರೋ ಅಂತಹ ಜನರನ್ನು ಗುರುತಿಸಿ ನಾವೆಲ್ಲರೂ ಕೂಡ ಅಂಥವ್ರನ್ನ ವಿಜೇತರನ್ನಾಗಿ ಮಾಡಬೇಕು. ನಾನು ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಯಾವುದೇ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ, ಬದುಕು ವಿಶಾಲವಾಗಿರಬೇಕು. ಈ ಸಂದರ್ಭದಲ್ಲಿ ಯಾವುದೇ ಉಮ್ಮಾದವರು ಯಾರು ನಮ್ಮ ಜನತೆಗೆ ಸ್ಪಂದಿಸ್ತಾರೋ, ಯಾರು ಮಾನವೀಯ ಮೌಲ್ಯತೆಗಳನ್ನು ಹೊಂದಿದ್ದಾರೋ, ಯಾರು ವಿದ್ಯಾವಂತರು, ಯಾರು ನಮ್ಮ ಒಂದು ಸಮಸ್ಯೆಗಳನ್ನು ಧ್ವನಿ ಎತ್ತಬಲ್ಲರು ಅಂಥವರನ್ನು ಹುಡುಕಿ ಅಂಥವರಿಗೆ ನೀವು ಮತವನ್ನು ಚಲಾಯಿಸಿ ನಿಮ್ಮದೇ ಆದ ವಿಚಾರ ಲಹರಿಗೆ ತಾವೆಲ್ಲರೂ ಕೂಡ ಆದ್ಯತೆ ನೀಡಿ ಮತ ನೀಡಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿರಿ. ನಮ್ಮ ಬಿಜಾಪುರವನ್ನು ಅತ್ಯಂತ ಸುಂದರ ಬಿಜಾಪುರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಎಲ್ಲರಿಗೂ ಕೂಡ ಒಂದು ಬದಲಾವಣೆ ಅನ್ನೋದು ಬೇಕು ಬದುಕಿನಲ್ಲಿ. ಒಂದೇ ಥರದ ಯಾವುದೇ ಬದುಕು ಸುಂದರವಾಗಿರಲ್ಲ, ಆಗಾಗ ಬದಲಾವಣೆ ಆಗ್ತಾ ಇದ್ರೆ ಆ ಬದುಕಿಗೆ ಒಂದು ಬೆಲೆ ಬರ್ತದೆ. ಈಗಲೂ ಕೂಡ ತಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ತರಲೇಬೇಕು. ಈ ನಿಟ್ಟಿನಲ್ಲಿ ಈ ದೀಪಾವಳಿ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ಕೈ ಜೋಡಿಸಿ ಪ್ರಾರ್ಥಿಸ್ತೇನೆ. ಸಜ್ಜನರಿಗೆ ಮತವನ್ನು ನೀಡ್ರಿ ಮತ್ತು ಉತ್ತಮ ಬಿಜಾಪುರವನ್ನಾಗಿ ಪರಿವರ್ತಿಸಿ ಅಂತ ಹೇಳಿ ಈ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಸಂದೇಶವನ್ನು ನೀಡಿ ಸಮಸ್ತ ಜನತೆಗೆ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಿ ಸದಾ ಹಸನ್ಮುಖಿಗಳಾಗಿ ಬಾಳಲಿ ಬದುಕಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ನನ್ನ ವಾಣಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಈ ದಿನ ಮಹಾಲಕ್ಷ್ಮಿ ಪೂಜೆ, ಆ ಮಹಾಲಕ್ಷ್ಮಿಯು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆನಂದ ನೆಮ್ಮದಿಯನ್ನು ಕಡಿಸಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ವಾಣಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.